ಗುರುಜಿ ಸದ್ಗುರು ಅಂದ್ರೆ ಸದ್ಬುದ್ಧಿಯನ್ನ ನೀಡಿ ನಮ್ಮೆಲ್ಲರನ್ನ ಒಳ್ಳೆಯ ದಾರಿ ದಾರಿಯಡೆಯ ಕರೆದೋಯುವ ಅಂತಹ ಒಂದು ಸದ್ಗುರು ಸಾಯಿಬಾಬನ ದರ್ಶನವನ್ನ ಮಾಡಿದ್ವಿ ಆದ್ರೆ ಒಂದು ನನ್ಗೆ ಅನಿಸ್ತು ಇವತ್ತು ಶುಕ್ರವಾರ ಆದ್ರೂ ನಾವೆಲ್ಲರೂ ಗುರುವನ್ನ ಒಂದು ಸ್ಮರಣೆ ಮಾಡ್ತಾ ಇದೀವಿ ಏನ್ ವಿಶೇಷ ಗುರುಜಿ ಇವತ್ತು ಇಲ್ಲಿ ನಾವು ಯಾವತ್ತು ಸ್ಮರಣೆ ಮಾಡ್ಕೊಳ್ಳೋದು ಗುರುಗಳನ್ನ ಗುರುವಾರನೇ ಅನ್ಕೊಂಡ್ಬಿಟ್ಟಿದ್ದಾರೆ ಬಹಳ ಜನ ಶುಕ್ರವಾರ ಕೂಡ ಗುರುಗಳ ಸ್ಮರಣೆ ಮಾಡ್ಕೋಬೇಕು ದೈತ್ಯ ಗುರು ಅಂತಕ್ಕಂಥ ಶುಕಾಚಾರ್ಯರು ಯಾವತಿಯಲ್ಲಿ ವಾಸವಾಗಿರುತ್ತಾರೋ ಆಶ್ಚರ್ಯ ಘಟನೆ ಸತ್ಯ ಎಲ್ಲವೂ ನಡೆಯುತ್ತೆ ಇಂಥ ಒಂದು ಮಹತ್ ಕಾರ್ಯ ನಡೀತಕ್ಕಂಥ ಈ ಮಹಾಕ್ಷೇತ್ರಗಳಲ್ಲಿ ಇಂಥ ಒಂದು ದರ್ಶನವನ್ನು ಮಾಡಿದಾಗ ದಿಢೀರ ಯಾವುದೇ ಒಂದು ಪ್ರಜ್ವಲವಾಗಿರ್ತಕ್ಕಂಥ ಆಶ್ಚರ್ಯ ಘಟನೆಗಳು ನಡೀತಕ್ಕಂಥ ಮಹಾಕ್ಷೇತ್ರಗಳು ಈ ಕ್ಷೇತ್ರದ ದರ್ಶನವನ್ನು ಮಾಡಿಬಿಟ್ರಿ ಎಲ್ಲಿದೆ ಇಲ್ಲಿರ್ತಕ್ಕಂಥ ಕ್ಷೇತ್ರ ಕೆಂಗೇರಿ ಬಳಿಯಲ್ಲಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಹಳೇ ಬ್ಯಾಡ್ರಲ್ಲಿ ಹತ್ರ ಇಲ್ಲಿ ನಾವು ಈ ದೇವಸ್ಥಾನ ಇರತಕ್ಕಂಥ ವಿಚಾರ ಏನು ಅಂದರೆ ಶಿರ್ಡಿ ಸಾಯಿಬಾಬಾ ಎಲ್ಲ ಭಕ್ತರು ಗಮನ ಇಟ್ಟು ಸರಿಯಾಗಿ ಕೇಳಿ ಭಾಳ ಜನ ಭಕ್ತರಿದ್ದಾರೆ ಬಾಬಾ ಭಕ್ತರು ಎಲ್ಲೆಲ್ಲೂ ಇದ್ದಾರೆ ಅಪಾರವಾದ ನಂಬಿಕೆಯನ್ನು ಇಟ್ಟುಕೊಂಡು ಎಲ್ಲ ಗುರುಗಳ ಅನುಗ್ರಹ ಇಟ್ಕೊಂಡು ಇದರಲ್ಲಿ ಮುನ್ನೂರು ಮುಕ್ಕೋಟಿ ದೇವತೆಗಳಲ್ಲಿ ಒಂದು ಪುರುಷ ಅಂತ ಕರಿತೀವಿ ಮಹಾ ಸಿದ್ಧಿಪುರುಷ ಆಗಿರ್ತಕ್ಕಂಥವರು ಹರಿಹರ ಸ್ವರೂಪ ದತ್ತ ಸ್ವರೂಪ ಸಾಯಿನಾಥ ಈ ಸಾಯಿನಾಥ ಎರಡು ಜಾತಿಯಲ್ಲಿ ಇರ್ತಕ್ಕಂಥವ್ರು ಬ್ರಾಹ್ಮಣ ತದನಂತರ ಅದರಲ್ಲೇ ಇರತಕ್ಕಂಥ ವಿಶೇಷ ಮಡಿಯಲ್ಲಿದ್ದಾಗ ಅದರಲ್ಲಿ ಮೊಘಲರ ಆಸ್ಥಾನದಿಂದ ಬಂದಿರತಕ್ಕಂಥ ಒಂದು ದಂಪತಿಗಳು ಇವನ್ನ ಸಾಕೊಂತಾರೆ ಈ ರೀತಿ ಇರತಕ್ಕಂಥ ಎರಡೂ ಜಾತಿಯ ವರ್ಗದಲ್ಲಿ ಇವರನ್ನು ಸಾಕೊಂಡಾಗ ಹರಿಹರ ಸ್ವರೂಪ ಬ್ರಹ್ಮಮಾಯೆ ವರ್ಚಸ್ಸು ಇವರಲ್ಲೇ ಇರತಕ್ಕಂಥ ಕಾಂತಿಗಳು ಅದೇ ರೀತಿ ಅವರ ವೇಷಭೂಷಗಳನ್ನೆಲ್ಲ ನೋಡಿದ್ರೆ ಎಲ್ಲ ಸಾಧು ಸಂತರು ಇದ್ದಾಗೇ ಇರ್ತಾರೆ ಆದರೆ ವಿಶೇಷ ಅಂದರೆ ಇವರು ಯಾವ ಕಾಲ ಮುಸಲ್ಮಾನರ ಥರ ಕಾಣ್ತಾರೆ ಆದರೆ ಎಲ್ಲ ಧರ್ಮ ಪ್ರಚಾರವನ್ನು ಮಾಡ್ತಾರೆ ಎಲ್ಲರ ರೂಪಗಳನ್ನು ತೋರಿಸಿದ್ದಾರೆ ಎಷ್ಟೋ ಜನಕ್ಕೆ ಅನುಭವಗಳಾಗಿದೆ ಇಂಥ ಸದ್ಪುರುಷರಲ್ಲಿ ಕಲಿಯುಗದಲ್ಲೂ ಇಂಥ ಮಹಾತ್ಮೆಗಳು ಮಹಿಮೆಗಳು ಸಾಕಷ್ಟು ನಡೆದಿದೆ ಅವರ ಬಗ್ಗೆ ಅವರ ಜೊತೆಗೆ ನಡೆದಿದೆ ಎಷ್ಟೋ ಜನ ಅನುಭವ ಆಗಿದೆ ಸ್ವತಃ ಯಾಕೆ ನನಗೆ ಎಷ್ಟೋ ಅನುಭವಗಳಾಗಿದೆ ನನ್ನ ಮೂವತ್ತು ಮೂರು ಜನ ಗುರುಗಳಲ್ಲಿ ಸಾಯಿಬಾಬಾ ಒಬ್ಬರು ಹೀಗೆ ನಡೀತಾ ಇರತಕ್ಕಂಥ ವಿಚಾರದಲ್ಲಿ ಈ ಒಂದು ಮಹಾಕ್ಷೇತ್ರಕ್ಕೆ ಸರಿ ದರ್ಶನ ನೀಡಿದ್ವಿ ಇಲ್ಲಿ ಆಶ್ಚರ್ಯ ಸಂಗತಿ ಅಂದರೆ ಯಾರೋ ಒಬ್ಬ ದಂಪತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ದಂಪತಿಗಳು ಅದರಲ್ಲಿ ಪೈಲಟ್ ಆಗಿದ್ದರು ಇವರು ಆ ಪೈಲಟ್ ಆಗಿದ್ದವರು ಯಾರಿಗೆ ರಾಜೀವ್ ಗಾಂಧಿಗೆ ಅಂದರೆ ಹಳೆ ದಿವಂಗತ ಪ್ರೈಮ್ ಮಿನಿಸ್ಟ್ರಾಗಿರ್ತಕ್ಕಂಥವರ ಒಂದು ಸ್ವತಃ ಖಾಸಗಿ ಪೈಲಟ್ ಆಗಿದ್ದರು ಇಂಥ ಒಬ್ಬರು ಅವರ ನಂಬಿಕೆಯೇ ಇಟ್ಕೊಳ್ಳದೆ ಇದ್ದ ಸಮಯದಲ್ಲಿ ಅವರ ಧರ್ಮಪತ್ನಿ ಬಾಲ್ಯದಿಂದನೇ ಅಂದರೆ ಅವಳ ಹನ್ನೆರಡನೇ ವಯಸ್ಸಿನಿಂದನೇ ಬಾಲ್ಯದಿಂದನೇ ಬಾಬಾ ಬಾಬಾ ಅಂತ ನಂಬಿಕೆ ಇಟ್ಕೊಂಡಿದ್ರು ಇಷ್ಟೆಲ್ಲ ನಂಬಿಕೆ ಇಟ್ಕೊಂಡು ಆಕೆಗೆ ಹೀಗೆ ಬೆಳೆದು ನಿಂತಾಗ ಬಾಬಾ ಸೇವೆಯಲ್ಲೇ ಇದ್ದು ಒಂದು ದೇವಾಲಯ ಕಟ್ಟಬೇಕು ಅನ್ನೋ ಒಂದು ಆಸೆ ಬಂತು ಭಾಳ ಸಂತೋಷ ಇಂಥ ಒಂದು ದೇವಾಲಯ ಕಟ್ಟಬೇಕು ಅಂದಾಗ ಆ ಕಾಡಿನ ಮಧ್ಯದಲ್ಲಿ ಒಂದು ಜಾಗವನ್ನು ತೆಗೆದುಹಾಕಿದ್ರು ಅವರಿಗೆ ಮೂರು ಜನ ಗಂಡು ಮಕ್ಕಳು ಈ ಇಬ್ಬರು ದಾಂಪತ್ಯ ಜೀವನದಲ್ಲಿ ಯಜಮಾನ್ರಿಗೆ ನಂಬಿಕೆನೇ ಇಲ್ಲ ಆದರೂ ಇವಳು ಪೂಜೆ ಪುನಸ್ಕಾರಕ್ಕೆ ಅವರ ಅಡ್ಡಿ ಮಾಡ್ತಾ ಇರಲಿಲ್ಲ ಹೀಗೆ ನಡೀತಾ ಬಂತು ಕಾಲಾಯ ತಸ್ಮೈ ನಮಃ ಅಂತ ಮೂರು ಜನ ಗಂಡು ಮಕ್ಕಳು ವಿದೇಶದಲ್ಲಿ ಪ್ರಯಾಣ ಓದ್ತಾ ಇದ್ರು ಎಲ್ಲ ಸಂಸಾರ ನಡೀತಾ ಇದ್ದ ಸಮಯದಲ್ಲಿ ಅವರು ಬರತಕ್ಕಂಥ ಒಂದು ಸಣ್ಣ ಪುಟ್ಟ ಹಣ್ಣುಮುಂಟನ್ನ ದುಡ್ಡನ್ನ ಸೇರಿಸ್ಕೊಂಡು ಒಂದು ದೇವಸ್ಥಾನ ಕಳ್ತು ಎಲ್ಲಿಂದ ಕಟ್ಟೋದಪ್ಪ ಈ ದೇವಸ್ಥಾನ ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಅವರಿಗೆ ನೀನು ಕಟ್ಟು ನಾನು ಇದ್ದೀನಿ ಅಂತ ಹೇಳಿತು ಈ ಒಂದು ಮನಸ್ಸು ಬಂದಾಗ ಆ ಬಾಬಾರೇ ಸ್ವತಃ ಆಜ್ಞೆ ಕೊಟ್ಟಿದ್ದಾರೆ ಏನು ಅಂತ ಪ್ರಾರಂಭಿಸಿದ್ರು ದೇವಸ್ಥಾನ ಇವತ್ತಿನ ದಿವಸ ಆ ದೇವಸ್ಥಾನ ಒಂದು ಕೋಟಿ ರೂಪಾಯಿವರೆಗೂ ದಾಟಿದೆ ಇಂಥ ಒಂದು ದೇವಸ್ಥಾನ ಕಾಡಿನ ಮಧ್ಯದಲ್ಲಿ ಕೆಂಗೇರಿ ಬಳಿ ಇರತಕ್ಕಂಥ ಹಳೆ ಬ್ಯಾಡ್ರಳ್ಳಿ ಹತ್ತಿರ ಇದೆ ಎಷ್ಟು ಸಂತೋಷ ಅಂದರೆ ಈ ಕ್ಷೇತ್ರದ ಮಹಿಮೆ ಬಹಳಷ್ಟಾಯಿತು ಒಂದು ವರ್ಷ ಕಳಿತು ಎರಡು ವರ್ಷ ಕಳೀತು ಮೂರು ವರ್ಷ ಕಳಿತು ನಾಲ್ಕು ವರ್ಷ ಕಳಿತು ಐದು ವರ್ಷ ಕಳಿತು ಆರು ವರ್ಷ ಕಳೀತು ಏಳು ವರ್ಷ ಕಳಿತು ಈ ಒಂದೊಂದ ವರ್ಷ ಕಳಿತಾ ಕಳಿತಾ ಕಳೀತಾ ವಾರ್ಷಿಕೋತ್ಸವ ಅಂತ ಮಾಡ್ಬೇಕು ಸಂಪ್ರದಾಯ ಸಂಸ್ಕೃತಿ ಏಳನೇ ವರ್ಷದಲ್ಲಿ ಮಕ್ಕಳು ವಿದೇಶದಲ್ಲಿ ಬೆಳೆದು ನಿಂತಾಗ ಓದ ಅಭ್ಯಾಸದಲ್ಲಿ ಅವ್ರಿಗೆ ಇರ್ತಕ್ಕಂಥ ಕಾಣಿಕೆಯಲ್ಲಿ ಎಲ್ಲ ವಿಧವಾದ ಹೂಗಳನ್ನು ಅಂದರೆ ವಿದೇಶದ ಹೂಗಳು ಎಲ್ಲ ಇಲ್ಲಿ ಭಾರತೀಯ ಸಂಸ್ಕಾರದಲ್ಲಿ ಹೂ ಇರ್ತಕ್ಕಂಥದ್ದು ಸಾಕಷ್ಟಿದೆ ನಾವು ಒಂದ್ಸಲಿ ವಿದೇಶದಲ್ಲಿ ಈ ವಾರ್ಷಿಕೋತ್ಸವಕ್ಕೆ ನಮಗೂ ಅನುಕೂಲವಾಗಿದ್ದಾನೆ ಭಗವಂತ ನಾನು ಒಳ್ಳೆ ಒಳ್ಳೆ ಹೂಗಳನ್ನು ಕಳಿಸ್ತೀನಿ ಅಂತ ಹೇಳಿ ಮಕ್ಕಳಾಗಿದ್ದವರು ಎಲ್ಲರೂ ಹೊಸ ಹೊಸ ಹೂಗಳು ಕಳಿಸಿದ್ರು ಸ್ವೀಡನ್ದು ಡೆನ್ಮಾರ್ಕ್ದು ಡೆಟ್ರಾಯ್ಡ್ದು ನ್ಯೂಜರ್ಸಿದು ಎಲ್ಲ ವಿಧವಾದ ಇಟಾಲಿಯದು ಎಲ್ಲ ಹೂಗಳು ಕಳಿಸಿದ್ರು ಭಾಳ ಸಂತೋಷ ಈ ಹೂಗಳನ್ನೆಲ್ಲ ಕಳಿಸಿ ಅಲಂಕಾರವನ್ನು ಮಾಡ್ತಾ ಇದ್ದಾಗ ಬೆಳಗಿನ ಜಾವ ಐದು ಕಾಲಿಂದ ಒಂದು ಆರು ಗಂಟೆ ಸಮಯ ಆ ಸಮಯದಲ್ಲಿ ಏಳನೇ ವರ್ಷ ವಾರ್ಷಿಕೋತ್ಸವ ಗಮನ ಇಟ್ಟು ಕೇಳಿ ಎಲ್ಲ ಶಿರೀಸಾಹೇಬ ಭಕ್ತರು ನೀವು ಇದನ್ನು ಗಮನ ಇಟ್ಟು ಕೇಳೋದಲ್ಲ ಈ ಕ್ಷೇತ್ರಕ್ಕೆ ಹೋಗಿ ಬಂದರೆ ಧನ್ಯ ಅಂಥದ್ರಲ್ಲಿ ಶಿರಡಿನೇ ಮತ್ತೆ ಈ ದಕ್ಷಿಣ ಭಾಗಕ್ಕೆ ವಾಪಸ್ ಬಂದ್ಬಿಟ್ಟಿದೆ ಉತ್ತರದಲ್ಲಿರೋ ಶಿರ್ಡಿ ಸಾಯಿನಾಥ ಇಲ್ಲೇ ಬಂದ್ಬಿಟ್ಟಿದಾನ ಅನ್ನೋ ಆಶ್ಚರ್ಯ ಕೂಡ ಆಗ್ಬಹುದು ಇಂಥ ಒಂದು ಕ್ಷೇತ್ರದಲ್ಲಿ ಕಾಡಿನ ಮಧ್ಯದಲ್ಲಿ ಇಲ್ಲಿ ಸಾಕ್ಷಾತ್ ಗ್ರಾಮದೇವತೆ ಆಗಿರತಕ್ಕಂಥ ಚೌಡಿ ಲಕ್ಷ್ಮಿ ಈ ಲಕ್ಷ್ಮಿ ಹಾವಿನ ಸ್ವರೂಪದಲ್ಲಿ ದೊಡ್ಡ ದೊಡ್ಡ ಹುತ್ತಾಕಾರದಲ್ಲಿ ದೊಡ್ಡ ದೊಡ್ಡ ಕಾಳಿಂಗ ಸರ್ಪದಲ್ಲಿ ವಾಸವಾಗಿರ್ತಕ್ಕಂಥ ಕಾಡಿನ ಮಧ್ಯದಲ್ಲಿ ಇವರು ದಂಪತಿ ವಾಸ ಅದರಲ್ಲಿ ಪುಟ್ಟ ಒಂದು ಮನೆ ಕಟ್ಕೊಂಡಿದ್ದಾರೆ ಸುತ್ತಲೂ ತೋಟ ತೋಟದ ಮಧ್ಯದಲ್ಲಿ ಈ ಒಂದು ಬಾಬಾಗೆ ಒಂದು ಸ್ಥಳವನ್ನ ತಗೊಂಡಿದ್ದಾರೆ ಏಳನೇ ವರ್ಷ ವಾರ್ಷಿಕೋತ್ಸವದ ಸಮಯದಲ್ಲಿ ಕಳಿಸಿದ ಹೂಗಳನ್ನು ಹೂ ಮಾರ್ತಾ ಇದ್ದವನು ಅವನ್ನೆಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದ ಸಮಯದಲ್ಲಿ ಆ ತಲೆಯನ್ನ ಆ ಸಾಯಿಬಾಬಾ ನೀವೆಲ್ಲ ಏನಂದ್ರಿ ನಾನು ಮೊದಲೇ ಹೇಳಿದ್ದೆ ಕಲಿಯುಗದಲ್ಲಿ ಕಲ್ಲುಗಳು ಕೂಡ ಮಾತಾಡತ್ವೆ ಕಲ್ಲುಗಳು ಎದ್ದೇಳತ್ವೆ ಹುಷಾರ್ ಅಂತ ಹೇಳಿದ್ದೆ ಹೌದಾ ಸತ್ಯವಾದ ಘಟನೆ ಇವತ್ತು ಅದೇ ಒಂದು ಸಾಕ್ಷಿ ರೂಪ ನಿಮಗೂ ಸಾಕ್ಷಿ ನಾನು ಹೇಳಿದ್ದು ಸತ್ಯ ಅನ್ನೋದು ಆವಾಗ ಮನವರಿಕೆ ಆಗತ್ತೆ ಇವತ್ತು ಅದೇ ಅಮೃತ ಕಲ್ಲಿನ ವಿಗ್ರಹ ಸುಮಾರು ಆರೂವರೆ ಈ ವಿಗ್ರಹ ತಲೆಯೆತ್ತಿ ಆ ಹೂಗಳನ್ನು ನೋಡಿ ಸಂತೋಷಪಟ್ಟರು ಬಾಬಾ ಎಂಥ ಆನಂದ ಗೊತ್ತಾ ಈ ಕಲಿಯುಗದಲ್ಲಿ ಸತ್ಯವಾಗಿ ಆ ಕಲ್ಲು ಆ ಕಲ್ಲು ತಲೆಯನ್ನು ಇದ್ದಾಗ ಈ ಹೂವಿನ ಅವನು ಅಲಂಕಾರ ಮಾಡ್ತಾ ಇದ್ದ ಸಮಯ ತಕ್ಷಣದಲ್ಲಿ ಅವನ ಹತ್ರ ಇದ್ದ ಮೊಬೈಲ್ ಫೋನ್ನಲ್ಲಿ ಇದನ್ನು ಫೋಟೋವನ್ನು ಹಿಡಿದ ಆ ಫೋಟೋ ಚಿತ್ರ ಭಾವಚಿತ್ರ ಎಲ್ಲರೂ ಕೊಡ್ತಾರೆ ಬಹಳ ವಿಶೇಷ ತಲೆ ತಿರುಗಿ ಯಾವತ್ತು ತಿರುಗಿ ಆ ಕೆಳಗಡೆ ಇರಿತು ಅನ್ನೋದೇ ಗೊತ್ತಾಗಿಲ್ಲ ಅವನು ಭಯಭೀತನಾದ ಫಸ್ಟು ಅದಾದ್ಮೇಲೆ ಆಶ್ಚರ್ಯನಾದ ಅದಾದ್ಮೇಲೆ ಭಗವಂತ ಸ್ವತಃ ತಲೆ ಎತ್ತಿಬಿಟ್ನಾ ಬಹಳ ಸಂತೋಷ ಪಟ್ಟ ಇಂತಹ ಒಂದು ಆಶ್ಚರ್ಯವಾಗಿರ್ತಕ್ಕಂಥ ದೃಶ್ಯವನ್ನ ಈ ಕ್ಷೇತ್ರದಲ್ಲಿ ನಡೆದಾಗ ಇದಕ್ಕೆ ಒಂದು ದ್ವಾರಕಾಮಯಿ ಪೀಠವನ್ನು ಕಟ್ಟಬೇಕಾಗಿತ್ತು ಈ ದ್ವಾರಕಾಮಯಿ ಪೀಠಕ್ಕೆ ಅಗ್ನಿ ಬೇಕಾಗಿತ್ತು ಅಗ್ನಿ ಬೇಕಾದಾಗ ಈಕೆ ಭಕ್ತಿಯಾಗಿರ್ತಕ್ಕಂಥ ಪೈಲಟ್ ಹೆಂಡತಿ ಹೋಗಿ ಆ ವಯಸ್ಸಲ್ಲಿ ನೋವುಗಳು ಶುಗರು ಬಿ ಪಿ ಇಟ್ಕೊಂಡು ಆ ಕ್ಷೇತ್ರಕ್ಕೆ ಶಿರಡಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ಶಿರಡಿಯಿಂದ ಯಾವತ್ತು ಧುನಿಯಿಂದ ಕೊಡಲ್ಲ ಯಾವ ಕಾಲಕ್ಕೂ ಅಗ್ನಿ ಆದರೆ ಆ ಸಮಯದಲ್ಲಿ ಏನಾಯ್ತು ಒಂದು ಸೌದೆಗಳನ್ನ ಹಾಕ್ತಾ ಇದ್ದಾಗ ದುನಿ ಹತ್ರ ನಿಂತ್ಕೊಂಡು ಬಾಬಾ ಇದೇ ಬರಬೇಕು ಸಂಗತಿ ಕೊಡಬೇಕು ಇಷ್ಟು ವರ್ಷ ಕಾದಿದ್ದಕ್ಕೆ ನಿನ್ನ ನಾನು ನಿನಗೆ ದ್ವಾರಕಾಮಯ ಹೇಗಿದೆಯೋ ಹಾಗೆ ನಿರ್ಮಾಣ ಮಾಡಬೇಕು ಅನ್ನೋ ನನ್ನ ಆಸೆನ ಪೂರೈಸಬೇಕು ಅಂತ ಪ್ರಾರ್ಥನೆಯನ್ನ ಮನಸ್ಸಲ್ಲಿ ಮಾಡಿಕೊಂಡಾಗ ಆ ಒಂದು ಸೌದೆ ಪಠಾರಂತೂ ಅಲ್ಲಿಂದ ಎರಡು ಇಜ್ಜಲ್ ಹೊರಗಡೆ ಬಿತ್ತು ಅಗ್ನಿ ಸ್ವರೂಪವಾಗಿ ಅದು ಹೊರಗಡೆ ಬಂದು ಬಿದ್ದ ಆ ಅಗ್ನಿಯನ್ನೇ ತಾನೇ ಒಂದು ಚಿಕ್ಕ ಬಾಣಲಿಯಲ್ಲಿ ತಗೊಂಡು ಅದನ್ನೇ ಹಾಗೆ ಬೆಂಕಿ ಆರಿಸ್ಕೊಳ್ಳದಿದ್ದ ಹಾಗೆ ಒಂದು ಕಟ್ಟಿಗೆಗಳನ್ನ ಹಾಕೊಂಡು ಗಂಧದ ಮರಗಳನ್ನು ತಗೊಂಡು ಹಾಗೆಯೇ ಆ ಬೆಂಕಿಯನ್ನ ಹಾಗೇ ತಂದು ಇವತ್ತು ದ್ವಾರಕಾಮಯಿ ಅಂದ್ರೆ ನೋಡಿ ಒಳಗಡೆ ಇರ್ತಕ್ಕಂಥ ಧ್ವನಿಯಿಂದ ಹೊರಭಾಗದಲ್ಲ ಇಜ್ಜಲು ಹಾರಿ ಅದರಲ್ಲೂ ಬಂದಿರತಕ್ಕಂಥ ಕಿಡಿಯಿಂದ ಮತ್ತೆ ವಾಪಸ್ ಬಂದಿದೆ ಅಂದ್ರೆ ತೆಗೆದು ಯಾರು ಕೊಡದೇ ಇದ್ರು ಬಾಬಾನೇ ಸ್ವತಃ ಕೊಟ್ಟು ಇವತ್ತಿನ ದಿವಸ ಅವರು ಯಾವತ್ತು ಆ ದ್ವಾರಕಾ ಮೈಯಲ್ಲಿ ಇಟ್ಟರೋ ಈ ಅಗ್ನಿಯನ್ನು ಆಕಾಶದಿಂದ ಒಂದು ಧೂಮಕೇತು ನೇರವಾಗಿ ಬಾಬಾ ದೃಷ್ಟಿ ಮುಖಾಂತರವಾಗಿ ಅಲ್ಲೇ ಬಂದು ಅಗ್ನಿ ಭಗ್ ಅಂತ ಅಂಟ್ಕೊಂತು ಆವತ್ತು ಅಂಟ್ಕೊಂಡಿದ್ದ ಅಗ್ನಿ ಇವತ್ತಿನವರೆಗೂ ಪ್ರಜ್ವಲ ಸ್ಥಾನ ಇದೆ ಇದು ಸತ್ಯವಾಗಿ ನಡೀತಾ ಇದೆ ಈ ಕಲಿಯುಗದಲ್ಲಿ ಆದ್ದರಿಂದ ಇಷ್ಟು ವಿಶೇಷವಾಗಿರ್ತಕ್ಕಂಥ ಈ ಮಹಾಕ್ಷೇತ್ರದಲ್ಲಿ ಎಷ್ಟೋ ವರ್ಷದಿಂದ ಏಳು ವರ್ಷದಿಂದ ಎಂಟನೇ ವರ್ಷ ಕಾಲಿಟ್ಟು ಇದುವರೆ ತನಕ ಕಾಡಲ್ಲಿ ಕೆಲವರು ಮಾತ್ರ ಹೋಗ್ತಾ ಇದ್ದಾರೆ ಬಹಳ ಜನ ಈ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥ ಅವಕಾಶವೇ ಗೊತ್ತಿರಲಿಲ್ಲ ನಾವು ಸ್ವತಃ ಇತ್ತೀಚೆಗೆ ಹೋಗಿದ್ದರೂ ಭಾಳ ಸಂತೋಷಪಟ್ವಿ ಯಾಕೆಂದರೆ ನಿಜವಾಗಲೂ ಸಂತೋಷ ಆಗಿದೆ ಧ್ಯಕ್ಕೆ ಬಾಬಾ ಕಲ್ಲಿನ ವಿಗ್ರಹ ತಲೆಯೆತ್ತಿ ನೋಡಿದಾನೆ ಅಂದರೆ ಎಷ್ಟು ಸತ್ಯವಾಗಿ ನಡೆದಿದೆ ಆ ಘಟನೆ ಅಲ್ಲಿರ್ತಕ್ಕಂಥ ದೈವಿ ಶಕ್ತಿ ಇಲ್ಲಿ ಹಿಂದಗಡೆ ಒಂದು ಬೇವಿನ ಮರ ಇದೆ ಸಾಕ್ಷಾತ್ ರಾಜರಾಜೇಶ್ವರಿ ಲಕ್ಷ್ಮೀ ಸ್ವರೂಪದಲ್ಲಿ ಹಾವಿನ ಅವಕಾರದಲ್ಲಿ ಅವಳು ಅಲ್ಲೇ ಬೇವಿನ ಮರ ತಾನೇ ಉತ್ಪತ್ತಿಯನ್ನು ಮಾಡಿದ್ದಾರೆ ಶಿರಡಿಯಲ್ಲೂ ಸಹ ಬಾಬಾ ಇದ್ದ ಪಕ್ಕದಲ್ಲೇ ಬೇವಿನ ಮರ ಇದೆ ಇಲ್ಲೂ ಅದೇ ರೀತಿಯಾಗಿ ಬೇವಿನ ಮರ ಇದೆ ಅವನ ಎದುರುಗಡೆನೇ ದ್ವಾರಕಾಮ ಇದೆ ಇಲ್ಲೂ ದ್ವಾರಕಾಮಯ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಆ ಒಂದು ಸ್ವತಃ ಮಾವಿನ ಮರದ ಕೆಳಗಿರ್ತಕ್ಕಂಥ ಹುತ್ತ ತನಗೆ ತಾನೇ ಬೆಳೀತಾ ಬಂತು ಈ ಏಳು ವರ್ಷಗಳ ಕಾಲ ತಾನು ಬಾಬಾ ವಿಗ್ರಹ ಆಗಿ ದೇವಸ್ಥಾನ ನಿರ್ಮಾಣವಾಯಿತು ಎರಡೂ ಒಂದೇ ಸಮಯದಲ್ಲಿ ಬೆಳೀತಾ ಬಂತು